ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಪ್ರಧಾನ ಕಚೇರಿ ಏನಪ್ಪ ಅಂದ್ರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಚೇರಿ ಏನಪ್ಪ ಅಂದ್ರೆ ವಿಜಯಪುರ, ಅಂದ್ರೆ ವಿಜಯಪುರ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಏನಪ್ಪ ಅಂದ್ರೆ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಸ್ಟೆನೋಗ್ರಾಫರ್ ಹುದ್ದೆಗಳೇನಪ್ಪ ಅಂದ್ರೆ ಅಲ್ಲಿ ಖಾಲಿ ಅದಾವ, ಆ ಹುದ್ದೆಗಳ ನೇಮಕಾತಿಗಾಗಿ ಏನಪ್ಪ ಅಂದ್ರೆ ಅಧಿಸೂಚನೆ ಹೊರಡಿಸ್ಯಾರ. ಈ ಅಧಿಸೂಚನೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಏನಪ್ಪ ಅಂದ್ರೆ ಮಾಹಿತಿ ಈ ವಿಡಿಯೋದಾಗದ, ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆ ತನಕ ನೋಡ್ರಿ. ಇನ್ನು ನನ್ನ ವಿಡಿಯೋವನ್ನೇನಾದ್ರೂ ನೀವು ಇದೇ ಮೊದಲನೇ ಬಾರಿಗೆ ನೋಡಕ್ಕೆ ಕುಂತಿದ್ದೀರಿ ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನಾನು ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಬಗ್ಗೆ ಮಾಹಿತಿ ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇನ್ನು ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಯಾಕಂದ್ರೆ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತಾವೆ ಸ್ನೇಹಿತರೆ. ಇನ್ನು ನಾವು ಅಧಿಸೂಚನೆಯ ಬಗ್ಗೆ ನೋಡೋಣ. ಅಧಿಸೂಚನೆಯ ಸಂಖ್ಯೆ ಇಲ್ಲಿದೆ. ದಿನಾಂಕ ಏನಪ್ಪ ಅಂದ್ರೆ 26/2021 ಏನಪ್ಪ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇನ್ನು ಆನ್ಲೈನ್ ಅರ್ಜಿ ಏನಪ್ಪ ಅಂತಂದ್ರೆ ಯಾವಾಗ ಆರಂಭ ಆಯ್ತಪ್ಪ ಅಂತಂದ್ರೆ 30 ಅಕ್ಟೋಬರ್ 2021 ಅರ್ಜಿ ಏನಪ್ಪ ಅಂದ್ರೆ ಸಲ್ಲಿಕೆ ಪ್ರಾರಂಭ ಆಗ್ಯದ. ಇನ್ನು ಅರ್ಜಿ ಏನಪ್ಪ ಅಂದ್ರೆ ಸಲ್ಲಿಸಲು ಕಡೆಯ ದಿನಾಂಕ ಅಂದ್ರೆ ಕೊನೆಯ ದಿನಾಂಕ 30 ನವೆಂಬರ್ 2021 ಸಾಯಂಕಾಲ ನೈಟ್ ಏನಪ್ಪ ಅಂದ್ರೆ 12 ಗಂಟೆ ತನಕ ಅರ್ಜಿ ಸಲ್ಲಿಸ್ಬೋದು ನೀವು. ಇನ್ನು ಇದೇನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸ್ಬೇಕು. ಆಮೇಲೆ ಆಫ್ಲೈನ್ ಅರ್ಜಿ ಏನಪ್ಪ ಅಂದ್ರೆ ಸಲ್ಲಿಸಲಕ್ಕೆ ಅವಕಾಶ ಇರಲ್ಲ. ಹಂಗೆ ಇದೇನಪ್ಪ ಅಂದ್ರೆ ಸರಕಾರಿ ಹುದ್ದೆ ಇದು, ಇದು ಕಾಯಂ ಹುದ್ದೆ ಇದು, ಸರಕಾರಿ ಏನಪ್ಪ ಅಂದ್ರೆ ಕಾಯಂ ಹುದ್ದೆ ಸ್ನೇಹಿತರೆ. ಪೋಸ್ಟ್ ಹೆಸರೇನಪ್ಪ ಅಂದ್ರೆ ಶೀಘ್ರ ಲಿಪಿಕಾರ ಗ್ರೇಡ್ 3 ಅಂತಿದೆ. ಇದು ಏನಪ್ಪ ಅಂದ್ರೆ ಪೋಸ್ಟ್ ಹೆಸರು. ಎಷ್ಟು ಹುದ್ದೆಗಳಿದಾವ? 5 ಹುದ್ದೆಗಳೇನಪ್ಪ ಅಂತಂದ್ರೆ ಖಾಲಿ ಅದಾವ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕಂತ. ಅದರ ಅಫೀಸಿಯಲ್ ವೆಬ್ಸೈಟ್ ಏನಪ್ಪ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕೊಟ್ಟಾರ. ದಯಮಾಡಿ ವಿಡಿಯೋವನ್ನ ಪಾಸ್ ಮಾಡ್ಕೊಂಡೇನಪ್ಪ ಅಂತಂದ್ರೆ ಈ ವೆಬ್ಸೈಟ್ ಅನ್ನ ನೋಟ್ ಮಾಡ್ಕೊಂಡು ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಇನ್ನ ವೇತನ ಶ್ರೇಣಿ ನೋಡೋಣ. 27,650 ಏನಪ್ಪ ಅಂತ ಒಟ್ಟಾರೆಯಾಗಿ ಒಂದು 30 ರಿಂದ 35 ಸಾವಿರ ರೂಪಾಯಿ ಏನಂತ ಅಂದ್ರೆ ಗ್ರಾಸ್ ಏನಪ್ಪ ಅಂದ್ರೆ ಸ್ಯಾಲ್ರಿ ಇರ್ಬೋದು ಆಗ್ತದೆ ಸ್ನೇಹಿತರೆ. ಇನ್ನ ಹುದ್ದೆಗಳೇನಪ್ಪ ಅಂತಂದ್ರೆ ಅಂದ್ರೆ ಜಾಬ್ ಏನಿದೆಲ್ಲ ವರ್ಗೀಕರಣ ಕೊಟ್ಟಾರ. ಯಾವ ಏನಪ್ಪ ಅಂತಂದ್ರೆ ಕ್ಯಾಟಗರಿ ಎಷ್ಟೆಷ್ಟು ಹುದ್ದೆಗಳು ಅದಾವ ಅಂತ. ಇವು ಏನಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳದಾವ ಸ್ನೇಹಿತರೆ. 2 ಏನಪ್ಪ ಅಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಅದೇನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಯವರಿಗೇನಪ್ಪ ಅಂದ್ರೆ ಗ್ರಾಮೀಣ ಅಭ್ಯರ್ಥಿಗೆ ಇರ್ಬೇಕು, ಪರಿಶಿಷ್ಟ ಜಾತಿ ಏನಪ್ಪ ಅಂದ್ರೆ ಅಭ್ಯರ್ಥಿ ಇರ್ಬೇಕು ಅಂತವ್ರಿಗೆ ಏನಪ್ಪ ಅಂದ್ರೆ ಒಂದ್ ಏನಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಐತಿ. ಅದೇ ರೀತಿ ಏನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡ ಅಂದ್ರೆ ST ಕ್ಯಾಟಗರಿ ಏನಪ್ಪ ಅಂತಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂತ ಮಹಿಳಾ ಅಭ್ಯರ್ಥಿಗೆ ಒಂದ್ ಏನಪ್ಪ ಅಂತಂದ್ರೆ ಹುದ್ದೆ ಖಾಲಿ ಐತಿ. ಇನ್ನ 3 ಹುದ್ದೆಗಳದಾವ, ಅವು ಬ್ಯಾಕ್ಲಾಗ್ ಐತೆ. ಇದೇನಪ್ಪ ಅಂದ್ರೆ ಈಗ ಟೈಮ್ ಟು ಟೈಮ್ ಬಿಡ್ತಕ್ಕಂತ ಏನಪ್ಪ ಅಂತಂದ್ರೆ ಹುದ್ದೆಗಳು. ಈ 3 ಹುದ್ದೆಗಳು ಖಾಲಿ ಅದಾವ. ಈ ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ ಸಾಮಾನ್ಯ ವರ್ಗ ಅಂದ್ರೆ ಕ್ಯಾಟಗರಿ 2A ಐತಿ. ಕ್ಯಾಟಗರಿ 2A ಆಮೇಲೆ ಗ್ರಾಮೀಣ ಏನಪ್ಪ ಅಂದ್ರೆ ಅಭ್ಯರ್ಥಿ ಆಗಿರ್ಬೇಕಮ್ಮ ಅಂತವ್ರಿಗೆ ಏನಪ್ಪ ಅಂದ್ರೆ 1 ಹುದ್ದೆ ಐತಿ. ಆಮೇಲೆ ಕ್ಯಾಟಗರಿ 3A ಐತಿ. ಆ 3A ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿ ಇರ್ಬೇಕು ಅವ್ರಿಗೆ, ಅವ್ರಿಗೆ ಒಂದೈತಿ. ಆಮೇಲೆ ಜನರಲ್ ಕ್ಯಾಂಡಿಡೇಟ್ ರೂರಲ್. ಈ 3 ಏನಪ್ಪ ಅಂತಂದ್ರೆ ಪೋಸ್ಟ್ ಏನಪ್ಪ ಅಂದ್ರೆ ವರ್ಗೀಕರಣವನ್ನ ಮಾಡಿದ್ದಾರೆ. ಇನ್ನ ವಿದ್ಯಾರ್ಹತೆ ಬಗ್ಗೆ ನೋಡಮ್ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಮ್. ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂತಂದ್ರೆ ಬೆಂಗಳೂರಿನಲ್ಲಿ ಏನಂತಂದ್ರೆ PUC ಮುಗಿದಿರ್ಬೇಕು, ಅಥವಾ PUC ಮುಗಿದಿರ್ಲಿಲ್ಲ ಅಂತಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಏನಪ್ಪ ಅಂತಂದ್ರೆ ಮುಗಿದಿರ್ಬೇಕು. ಎರಡರದಾಗ ಒಂದು ಮುಗಿದಿರ್ಬೇಕು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಕನ್ನಡ ಮತ್ತು ಆಂಗ್ಲ ಏನಪ್ಪ ಅಂತಂತಂದ್ರೆ ಅಂದ್ರೆ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗ್ ಅಂಡ್ ಸೀನಿಯರ್ ಗ್ರೇಡ್ ಏನಪ್ಪ ಅಂತಂತಂದ್ರೆ ಏನಂತಾರೆ ಸ್ಟೆನೋ ಏನಪ್ಪ ಅಂದ್ರೆ ಆಗಿರ್ಬೇಕು, ಅಂದ್ರೆ ಶಾರ್ಟ್ ಹ್ಯಾಂಡ್ ಆಗಿರ್ಬೇಕು ಅವ್ರಿಗೆ ಏನಪ್ಪ ಅಂತಂತಂದ್ರೆ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಅರ್ಜಿ ಹಾಕಕ್ ಅವ್ರ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಫಸ್ಟ್ನೇದೇನ PUC ಆಗಿರ್ಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸೀನಿಯರ್ ಗ್ರೇಡ್ ಕನ್ನಡ ಅಂಡ್ ಇಂಗ್ಲಿಷ್ ಏನಪ್ಪ ಅಂತಂದ್ರೆ ಶೀಘ್ರ ಲಿಪಿ ಅಂದ್ರೆ ಶಾರ್ಟ್ ಹ್ಯಾಂಡ್ ಆಗಿರ್ಬೇಕು ಅಂತವ್ರು ಏನಪ್ಪ ಅಂತಂದ್ರೆ ಅರ್ಜಿ ಹಾಕ್ಬಹುದು. ಶಾರ್ಟ್ ಹ್ಯಾಂಡ್ ಆಗಿದೆಯಲ್ಲಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಒಂದೇ ಆದ್ರೂ ನಡೀತದೆ ಸ್ನೇಹಿತರೆ. ಇದಿಷ್ಟೇನಪ್ಪ ಅಂದ್ರೆ ಒಂದು ವಿದ್ಯಾರ್ಹತೆ ಆಯ್ತು. ಇನ್ನು ಏನಿರ್ತದೆ ಎಕ್ಸಾಮ್ ತಗೊಳ್ತಾರೆ, ಇದಕ್ಕೇನಪ್ಪ ಅಂದ್ರೆ ಅರ್ಹತಾ ಪರೀಕ್ಷೆ ಅಂತ ನಡೀತದೆ. ಆ ಅರ್ಹತಾ ಪರೀಕ್ಷೆನ ಏನಪ್ಪ ಅಂತಂದ್ರೆ ಮುಖಾಂತರ ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಏನು ಅರ್ಹತಾ ಪರೀಕ್ಷೆ ಒಳಗೆ ಏನಿರ್ತತಿ
ಇಂಗ್ಲಿಷ್ ಭಾಷೆ ಏನಿದೆಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಒಂದು ನಿಮಿಷಕ್ಕೆ 120 ವರ್ಡ್ಸ್, 120 ವರ್ಡ್ಸ್ ಏನಪ್ಪ ಆದ್ರೆ ನೀವು 5 ನಿಮಿಷಗಳ ಉಕ್ತ ಲೇಖನ ಮಾಡಲಾಗುವುದು. ಆ 5 ನಿಮಿಷಗಳ ಉಕ್ತ ಲೇಖನವನ್ನ ನೀವು 45 ನಿಮಿಷಗಳನ್ನಪ್ಪ ಅಂತಂದ್ರೆ ಟೈಪ್ ಮಾಡಿ ಕೊಡ್ಬೇಕು. ಅಂದ್ರೆ 120 ಪದಗಳ 5 ನಿಮಿಷ ಏನಪ್ಪಾ ಅಂತಂದ್ರೆ ಒಂದು ನಿಮಿಷಕ್ಕೆ 120 ಪದಗಳ ಹಂಗೇನಪ್ಪ ಅಂದ್ರೆ ಹೇಳ್ತಾ ಇರ್ತಾರೆ, 5 ನಿಮಿಷ ಹೇಳ್ತಾರೆ. ಅದನ್ನೇನಪ್ಪಾ ಅಂದ್ರೆ ನೀವು ಕಂಪ್ಯೂಟರ್ನಾಗ 45 ನಿಮಿಷದಾಗ ಟೈಪ್ ಮಾಡಿ ಕೊಡ್ಬೇಕು. ಅದೇ ರೀತಿ ಏನಪ್ಪಾ ಅಂದ್ರೆ ಕನ್ನಡ ಭಾಷೆಯಲ್ಲಿ ಒಂದು ನಿಮಿಷಕ್ಕೆ 260 ಅಕ್ಷರಗಳೇನಪ್ಪ ಅಂತಂದ್ರೆ ವೇಗದಲ್ಲಿ 5 ನಿಮಿಷ ಏನಪ್ಪಾ ಅಂದ್ರೆ ಹಂಗೆ ಕ್ಯಾಶುವಲ್ ಏನಪ್ಪಾ ಅಂದ್ರೆ ಮಾತಾಡ್ತಾ ಇರ್ತಾರೆ. ಅದನ್ನು ನೀವು 45 ನಿಮಿಷದಾಗ ಏನಪ್ಪಾ ಅಂದ್ರೆ ಟೈಪ್ ಮಾಡಿ ಕೊಡ್ಬೇಕು, ಸಿಸ್ಟಮ್ ಒಳಗೆ ಮಾಡಿಕೊಡ್ಬೇಕು. ಇದಿಷ್ಟೇನಪ್ಪ ಅಂತಂದ್ರೆ ಸ್ನೇಹಿತರೆ, ಇದು ಒಂದು ಅರ್ಹತಾ ಪರೀಕ್ಷೆ ಇರ್ತದೆ. ಇನ್ನು ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಪ್ಪ ಆಯ್ಕೆ ವಿಧಾನ ಅಂತ ನೋಡೋದಾದ್ರೆ, ಎರಡು ಅರ್ಹತಾ ಪರೀಕ್ಷೆ ಏನಪ್ಪ ಅಂತಂದ್ರೆ ಗರಿಷ್ಠ ಏನಪ್ಪ ಅಂದ್ರೆ 100 ಅಂಕಗಳ ಇರ್ತಾವ. ಅದರಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ 50 ಅಂಕಗಳ ಯಾರು ತಗೋತಾರಲ್ಲ ಅವರಿಗೇನಪ್ಪ ಅಂತಂದ್ರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಒಳಗೆ ಏನಪ್ಪ ಅಂತಂತಂದ್ರೆ ಯಾರ ಇಂಟರ್ವ್ಯೂದಾಗ ಕರೆಕ್ಟ್ ಏನಪ್ಪ ಅಂದ್ರೆ ಇಂಟರ್ವ್ಯೂ ಕೊಟ್ಟಿರ್ತಾರ ಅವರಿಗೇನಪ್ಪ ಅಂತಂದ್ರೆ ಏನಂತಾರೆ ಅದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ. ಇನ್ನು ಒಂದು ಸೂಚನೆ ಐತಿ, ಸೂಚನೆ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ. ಅಂದ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ನಲ್ಲಿ ಏನಪ್ಪ ಅಂದ್ರೆ ಟೈಪಿಂಗ್ ಮಾಡೋ ಅಂತಂದ್ರೆ ಜ್ಞಾನ ಇರಬೇಕಂದ್ರೆ ಟೈಪಿಂಗ್ ಮುಗಿದಿದ್ದಂದ್ರೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಮುಗಿತಪ್ಪ ಅಂದ್ರೆ ಕಣ್ಣು ಮುಚ್ಚೇನಪ್ಪ ಅಂದ್ರೆ ನಿಮಗೆ ಜಾಬ್ ಸಿಗುವಂತ ಚಾನ್ಸಸ್ಗಳು ಬಹಳ ಹೆಚ್ಚಿಗೆ ಅದಾವ ಸ್ನೇಹಿತರೆ. ಇನ್ನು ಎಷ್ಟು ವಯಸ್ಸೇನಪ್ಪ ವಯಸ್ಸಿನವರಿಗೆ ಇದೇ ಇದೆ ಅಂದ್ರೆ ವಯೋಮಿತಿ ಬಗ್ಗೆ ನೋಡೋಣ. ಕನಿಷ್ಠ 18 ವರ್ಷ ಏನಪ್ಪ ಅಂದ್ರೆ ವಯಸ್ಸು ಆಗಿರ್ಬೇಕು. ಆಮೇಲೆ ಗರಿಷ್ಠ ಏನಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಇದ್ರಪ್ಪ ಅಂದ್ರೆ 40 ವರ್ಷ ಮೀರಿರಬಾರ್ದು. ಇನ್ನು 2A 2B 3A 3B ಇತ್ತಪ್ಪ ಅಂದ್ರೆ 38 ವರ್ಷ ಮೀರಿರಬಾರ್ದು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇನಾದ್ರೂ ಇದ್ರೆ 35 ವರ್ಷ ಏನಪ್ಪ ಅಂದ್ರೆ ಮೀರಿರಬಾರ್ದು ಸ್ನೇಹಿತರೆ. ಇದು ಒಂದು ವಯೋಮಿತಿ ಆಯ್ತು. ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇದೆ. ಏನಪ್ಪ ಅಂದ್ರೆ ಕಾಸ್ಟ್ ಏನಾದ್ರೂ ರಿಸರ್ವೇಷನ್ ಕೊಡ್ತಾರೆ ಆಯಾ ಕ್ಯಾಟಗರಿ ವೈಸ್. ಆಮೇಲೆ ಏನಪ್ಪ ಅಂತಂದ್ರೆ ಅರ್ಜಿ ಏನಪ್ಪ ಅಂದ್ರೆ ಶುಲ್ಕ ನೋಡ್ಕೊಂಡು 2A 2B 3A 3B ಕ್ಯಾಟಗರಿಗೆ ಏನಿದೆಲ್ಲ 200 ರೂಪಾಯಿ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಇರ್ತದ. ಆಮೇಲೆ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಮತ್ತು ಏನಪ್ಪ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗಾಗಿನಪ್ಪ ಅಂದ್ರೆ 100 ರೂಪಾಯಿ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಅರ್ಜಿ ಶುಲ್ಕ ಯಾವ ತರ ಏನಪ್ಪ ಅಂದ್ರೆ ಪೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐತಿ. ಒಂದೇನಪ್ಪ ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕವನ್ನ ಪೇಮೆಂಟ್ ಮಾಡಬಹುದು. ಅದೇ ರೀತಿ ಏನಪ್ಪ ಅಂದ್ರೆ ಚಲನ್ ಮೂಲಕ ಕೂಡ ಏನಪ್ಪ ಅಂದ್ರೆ ನೀವು ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಪೇಮೆಂಟ್ ಏನಪ್ಪ ಅಂದ್ರೆ ಪೇ ಮಾಡಬಹುದು. ನಾನು ನಾರ್ಮಲಿ ಪ್ರಿಫರ್ ಮಾಡೋದು ಆನ್ಲೈನ್ ಮೂಲಕ ಮಾಡಿಬಿಡ್ರಿ. ಯಾಕಪ್ಪ ಅಂದ್ರೆ ಅದು ಇಮಿಡಿಯೇಟ್ಲಿ ಆಗಿಬಿಡ್ತದೆ, ಟೆನ್ಷನ್ ಇರುವುದಿಲ್ಲ, ನೀವು ಬ್ಯಾಂಕಿಗೆ ತಿರುಗೋ ಅಲ್ಲಿಗೆ ತಿರುಗೋ ಅಂತ ಟೆನ್ಷನ್ ಇರುವುದಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ನೀವು ಏನಪ್ಪ UPI ಇರ್ತದೆ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲದಿಂದನೇ ಫೆಸಿಲಿಟಿ ಇರ್ತದೆ. ಏನಪ್ಪ ಅಂತಂದ್ರೆ ನೀವು ಆಗ ಪೇಮೆಂಟ್ ಆನ್ಲೈನ್ ಮುಖಾಂತರ ಮಾಡಿಬಿಡ್ರಿ. ಇನ್ನ ಒಂದು ಸೂಚನೆ ಸ್ನೇಹಿತರೆ, ಇದೆಲ್ಲ ನಿಮ್ದು ಏನಂತಾರ ಅರ್ಜಿ ಹಾಕಿದ ಮೇಲೆ, ಅರ್ಜಿ ಹಾಕಿ ಎಕ್ಸಾಮ್ ಎಲ್ಲ ಮುಗಿದು ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಹೋಗ್ತಿರಲ್ಲ ಅವಾಗಿಂದನಪ್ಪ ಅಂದ್ರೆ ನೀವೇನೇನು ತಗೊಂಡು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದೈತಿ. SLC ಮಾಸ್ ಕಾರ್ಡ್, ಆಮೇಲೆ ನೀವೇನು ಓದಿರ್ತಿರಲ್ಲ ಅದರದೆಲ್ಲ ಮಾಸ್ ಕಾರ್ಡ್ಸ್, ಆಮೇಲೆ ಕಾಸ್ಟ್ ರಿಸರ್ವೇಷನ್ ಏನು ಕೇಳ್ತಿರಲ್ಲ ಅವೆಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಹೋಗ್ಬೇಕು ನೀವು. ಅಲ್ಲಿ ಪರಿಶೀಲನೆ ಏನಪ್ಪಾ ಅಂದ್ರೆ ವೆರಿಫಿಕೇಶನ್ ಮಾಡುವಾಗ ನಿಮ್ದು ಒರಿಜಿನಲ್ ಏನಪ್ಪಾ ಅಂತಂದ್ರೆ ಸರ್ಟಿಫಿಕೇಟ್ಸ್ ನೋಡ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಒಂದು 2-3 ಏನಪ್ಪಾ ಅಂದ್ರೆ ಜೆರಾಕ್ಸ್ ಪೇಪರ್ ಜೆರಾಕ್ಸ್ ಸೆಟ್ ಅನ್ನು ತಗೊಂಡು ಹೋಗಬಹುದು. ಇದಿಷ್ಟೇನಪ್ಪಾ ಅಂತಂದ್ರೆ ಒಂದು ಏನಂತಾರಪ್ಪ ಇದು ಅಧಿಸೂಚನೆ ಒಂದು ಮಾಹಿತಿ ಆಗಿತ್ತು. ಐ ಥಿಂಕ್ ಕಂಪ್ಲೀಟ್ ಆಗಿ ಮಾಹಿತಿ ಒಳಗೊಂಡದಂತ ನಾನು ಅನ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ದಯಮಾಡಿ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಪ್ಪ ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.